ಆಮೇಲೆ ಇಲಾಖೆಗಳ ಬಗ್ಗೆ ಇಂತಿಂಥ ಇಲಾಖೆಗಳು ನಮಗಿರಬೇಕು ಅಂತ ಹೇಳಿ ಅದೆಷ್ಟೆಷ್ಟು ನಡೆಸಿದ್ರಿ ಚರ್ಚೆ. ನಾನು ರೈತರು ಸಾಲ ಮನ್ನಾ ಮಾಡಲಿಕ್ಕೋಸ್ಕರವಾಗಿ ಅವತ್ತು ಆರ್ಥಿಕ ಇಲಾಖೆ ನನ್ನ ಕೈಲಿ ಇರಬೇಕು ಅಂತ ಒತ್ತಡ ಹಾಕಿದ್ದು ನಾನು. ನಾನು ಅಲ್ಟಿಮೇಟ್ಲಿ ಆ ಇಲಾಖೆನ ಬಿಡಲಿಕ್ಕಾಗಲ್ಲ, ರೈತರ ಕಮಿಟ್ಮೆಂಟ್ ಇದೆ ನನಗೆ ಅಂತ. ಬಹುಶಃ ನಾನು ಆರ್ಥಿಕ ಸಚಿವನಾಗದೇ ಹೋಗಿದ್ರೆ ಆ ರೈತರು ಸಾಲ ಮನ್ನಾ ಮಾಡ್ತಿರಲಿಲ್ಲ ಇವರು. ಅದಕ್ಕೋಸ್ಕರಲೇ ಅವತ್ತು ಆರ್ಥಿಕ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡಿದ್ದು. ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ, ಅದೆಂಥದೋ ನಾನು ವೆಸ್ಟ್ ಎಂಡ್ ಹೋಟೆಲ್ ಇದ್ದುಬಿಟ್ಟಿದ್ದಂತೆ, ಎಮ್ ಎಲ್ ಎಗಳಿಗೆ ಸಿಗ್ತಿರಲಿಲ್ಲವಂತೆ, 14 ತಿಂಗಳು ಕಾಲ ಕಂಡುಕೊಂಡಿದ್ದಂತೆ. ಇದನ್ನೇನು ಹೇಳ್ತೀರಿ ಸಿದ್ದರಾಮಯ್ಯ ಅವರು? ಇದನ್ನು ನನ್ನ ವಿಲನ್ ಅಂತಲ್ಲ, ಈಗ ರಾಜಕೀಯದ ವಿಲನ್ ಅವ್ರಿಗೆ ಯಾರಾದರೂ ಇದ್ದರೆ ಕುಮಾರಸ್ವಾಮಿನೇ. ಹೌದು, ರಾಜಕೀಯದ ವಿಲನ್ನೇ ಅವ್ರಿಗೆ ನಾನು. ನಾನು ಅವ್ರ ಸ್ನೇಹಿತ ಆಗೋಕ್ಕಾಗುತ್ತಾ? ಸ್ನೇಹಿತ ಆಗೋಕ್ಕಾಗುತ್ತಾ? ನಾನು ಅವ್ರು ಮಾಡ್ತಿರ್ತಕ್ಕಂಥ ಹಲವಾರು ತಪ್ಪುಗಳನ್ನು ಜನತೆ ಮುಂದೆ ಇಡ್ತಕ್ಕಂಥದ್ದು ಯಾವುದೇ ರಾಜಕೀಯನ ಒಳಗಾಗಿಲ್ಲ ನಾನು. ಅದಕ್ಕೆ ನಾನು ಅವ್ರಿಗೆ ವಿಲನ್ನೇ. ನನ್ನ ಪ್ರತಿನಿತ್ಯದ ವೆಸ್ಟ್ ಎಂಡ್ ಹೋಟ್ಲ್ ಇದೆಯಲ್ಲ, ಹೇಳಿದ್ರಲ್ಲ ಪದೇ ಪದೇ, ಪ್ರತಿನಿತ್ಯ ಪ್ರತಿ ಡೇಟ್ ವೈಸು ನನ್ನ ಕಾರ್ಯಕ್ರಮಗಳೇನು. 14 ತಿಂಗಳು ಮುಖ್ಯಮಂತ್ರಿಯಾಗಿ ಇದೆಲ್ಲ ತರಿಸಿಟ್ಟಿದ್ದೇನೆ ಚರ್ಚೆ ಮಾಡಲಿಕ್ಕೆ ವಿಧಾನಸಭೆಯಲ್ಲಿ. ಶಾಸಕರು ಸಿಕ್ತಿರಲಿಲ್ಲ ಅಂತ ಹೇಳಿದ್ರಲ್ಲ, ಇವತ್ತಿನ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಹಲವಾರು ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡ್ಕೊಂಡವರಲ್ಲ ನಿಮ್ಮ ಶಾಸಕರು. ನಾನು ಆಸ್ಪತ್ರೆಗೆ ಹೋಗಿದ್ದಾಗ ಇದ್ದಾಗ ನನ್ನ ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಬಂದ್ರಲ್ಲ ನಮ್ಮ ಮಿತ್ರರು ಕಾಂಗ್ರೆಸ್ನ ಶಾಸಕರುಗಳೇ ಹಲವಾರು ಜನ. ಇವತ್ತು ನಿನ್ನ ಕಾಲದಲ್ಲಿ ಕೊಟ್ಟಂಥ ಹಣ ಏನಿದೆ ಅದರಿಂದ ಇವತ್ತು ನಾವು ಮುಖ ಉಳಿಸ್ಕೊಂಡಿದ್ದೇವೆ ನಮ್ಮ ಕ್ಷೇತ್ರದಲ್ಲಿ. ಪಾಪ ಒಬ್ಬರು ಸೋತಿದ್ದಾರೆ ಚುನಾವಣೆಯಲ್ಲಿ, ಬಂದಿದ್ದರು ನನ್ನ ಹತ್ರ, ನೀನು ಮುಖ್ಯಮಂತ್ರಿ ಆಗಿದ್ದಂಥ 14 ತಿಂಗಳಲ್ಲಿ ನನ್ನ ಕ್ಷೇತ್ರಕ್ಕೆ 700 ಕೋಟಿಗೂ ಹೆಚ್ಚಿನ ಹಣ ಕೊಟ್ಟೆ ನೀನು ಅಂತಕ್ಕಂಥ ಮತನ ಹೇಳ್ತಾರೆ ಕಾಂಗ್ರೆಸ್ ಶಾಸಕರು ಈ ಸೋತಿದ್ದಾರೆ ಚುನಾವಣೆ. ಯಾವ್ಯಾವ ರೀತಿ ನಿಮ್ಮ ಶಾಸಕರಿಗೆ ನಾನು ಗೌರವ ಕೊಟ್ಟಿದ್ದೇನೆ, ನಿಮ್ಮ ಇಂಡಿ ಶಾಸಕರು ಅವತ್ತು ಕೃಷ್ಣ ಕಚೇರಿನಲ್ಲಿ 5,000 ಜನ ನಿಂತಿದ್ದಾರೆ ಬಡವರು, ಅವ್ರ ಕಷ್ಟಗಳು ಕೇಳ್ತಾ ಇದ್ದಾಗ 5 ನಿಮಿಷ ಕೂರ್ಲಿಕ್ಕೆ ಅವರಿಗೆ ವ್ಯವಧಾನ ಇಲ್ಲ, ಹೇಳಿ ಕಳಿಸ್ತಾರೆ ಎಷ್ಟೊತ್ತು ಕಾಯಿದು ಅಂತೇಳಿ.